ಸುತ್ತಿದ್ದೇನ? ಪಾದ ಮುಟ್ಟಿ ನಮಸ್ಕರಿಸಿದ್ದೇನೆ. ಇದೇನು ವಿಶೇಷ? ಒಂದು ಬಾರಿ ನಮಸ್ಕಾರ ಸರಿ, ಮೂರು ಬಾರಿ ನಮಸ್ಕರಿಸುತ್ತಿದ್ದೀಯಲ್ಲ, ಏನಿದರ ಚಮತ್ಕಾರ? ಸ್ವಾಮಿ, ಇದು ಚಮತ್ಕಾರವಲ್ಲ, ಪ್ರತಿಯೊಬ್ಬಳ ಸಂಸ್ಕಾರ. ಹೌದೇ, ಸಂಸಾರದಲ್ಲಿ ಸಂಸ್ಕಾರವಿದ್ದಾಗಲೇ ಅದು ಸಂಸಾರ ಅಂತ ಅನ್ನಿಸಿಕೊಳ್ಳೋದಲ್ವೇ ಸ್ವಾಮಿ? ಒಂದು ಭಕ್ತಿಯಿಂದ, ಇನ್ನೊಂದು ವಿನಯದಿಂದ, ಮತ್ತೊಂದು ಪ್ರೀತಿಯಿಂದ. ಸ್ವಾಮಿ, ವಿಶೇಷ ಉಂಟು. ವಿಶೇಷ ಉಂಟೆ? ಹೌದು. ಆದ್ರೆ ಕೆಲವೊಂದು ವಿಷಯಗಳನ್ನ ದೂರದಲ್ಲಿಂದ ಹೇಳೋದಿಕ್ಕೆ ಆಗೋದಿಲ್ಲ, ಹತ್ತಿರದಲ್ಲೇ ಕರೆದು ಹೇಳಬೇಕಾಗ್ತದೆ. ಹೌದು. ಹಾಗೆ ಇನ್ನೂ ಕೆಲವು ವಿಷಯಗಳನ್ನ ಎಲ್ಲರ ಎದುರಿನಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ, ಬದಿಯಲ್ಲಿ ಕರೆದೇ ಹೇಳಬೇಕಾಗ್ತದೆ. ಸರಿ. ಹಾಗೆ ಇನ್ನೂ ಕೆಲವು ವಿಶೇಷ ವಿಷಯಗಳನ್ನ ಹೇಳುವಾಗ ಕುಳಿತಲ್ಲಿಂದ ಹೇಳೋದಿಕ್ಕೆ ಆಗೋದಿಲ್ಲ. ವಿಶೇಷ ಉಂಟು ಸ್ವಾಮಿ. ಆದ್ರೆ ಸ್ವಲ್ಪ ನಿಲ್ಲುತ್ತೀರೋ? ಅಲ್ಲಿ ನೋಡಿ ಸ್ವಾಮಿ, ಅಲ್ಲಿ ನೋಡಿ. ಎಲ್ಲಿ ಎಲ್ಲಿ ನೋಡಿ? ಗಿರಿಜರು ನಿನ್ನ ಅಪ್ಪ ಅಂತ ಹೇಳಿ.
ಹೇಳಿದ್ದು ಹೌದು ನನ್ನ ಅಯ್ಯನೇ. ನಿನಗೆ ಅಪ್ಪನಾದ ಬಳಿಕ ಅಲ್ಲವೇ ನನಗೆ ಮಾವನಾದದ್ದು, ಆ ಅರ್ಥದಲ್ಲಿ ಹೇಳಿದೆ ಬಿಡು. ಸ್ವಾಮಿ, ಸತಿಯಾದವಳು ಉಳಿದ ಸಂಬಂಧಗಳನ್ನ ಹೇಳುವಾಗ ಪತಿಯ ಮೂಲಕವೇ ಸೂಚಿಸಬೇಕಾದದ್ದು ಶೀಲ ತಾನೆ. ಹಾಗಾಗಿಯೇ ನಾನು ನಿಮ್ಮ ಬಳಿ ಹೇಳಿದ್ದು, ನಿಮ್ಮ ಮಾವ ಮಾಡುವ ಯಜ್ಞ ಅಂತ. ಅದಕ್ಕಾಗಿ ನೀವು ಇಷ್ಟೊಂದು ತಾತ್ಸಾರದಿಂದ ನಿನ್ನಪ್ಪ ಅಂತ ಹೇಳಬೇಕಾಗಿಲ್ಲ. ಸ್ವಾಮಿ, ಅಲ್ಲಿ ಈಗಾಗಲೇ ಬಂದು ಜನರು ರಂಜಿಪರಂತೆ, ಹೌದೇ ಅಧಿಕ ಸಂಭ್ರಮವಂತೆ. ಹಾ, ಈ ರೀತಿಯಾಗಿ ಆ ದ್ವಿಜ ಸಂದೋಹ ಏಕೋ ಮನಸ್ಸಿನಿಂದ ಹೇಳಿದಾಗ ನನ್ನ ಮನಸ್ಸು ಹೇಗಾಗಿದೆ ಗೊತ್ತುಂಟು ಸ್ವಾಮಿ? ಹೇಗೆ ಹೇಗೆ ಎಂದು ನೀನು ಯೋಚನೆ ಮಾಡಿದ್ದೀಯಲ್ಲವಾ? ಅಲ್ಲದೆ ಹೋದ್ರೆ ಈಗ ನೀನೇ ಹೇಳು,
ಆ ಬ್ರಾಹ್ಮಣರೆಲ್ಲ ಆಮಂತ್ರಣ ಬಾರದೇ ಅಲ್ಲಿಗೆ ಹೋದ್ರೇನೆ ನಿನ್ನ ಅಕ್ಕ ತಂಗಿಯರಿಗೆ ಬಂಧು ಬಾಂಧವರಿಗೆ ಆಮಂತ್ರಣ ಬಂದೇ ಅಲ್ಲಿಗೆ ಹೋದಿದ್ದು. ನಾನು ಆ ಮನೆಯ ಮಗಳಲ್ವೇ ಸ್ವಾಮಿ. ಅಗ್ರಹಾರಕ್ಕೆ ಅಗ್ರಹಾರವೇ ಗುಂಪುಗೂಡಿ ಹೋಗುತ್ತಿದೆ ಅಂತಾದರೆ ಅವರಿಗೆಲ್ಲ ಆಮಂತ್ರಣ ಬಂದೇ ಅವರು ಹೋಗಿದ್ದು, ನಮಗೆ ಆಮಂತ್ರಣ ಬರಲಿಲ್ಲವಲ್ಲೇ, ನಾವೇಗೆ ಹೋಗುವುದು? ಸ್ವಾಮಿ, ತಾವು ತಿಳಿದು ತಿಳಿದು ಹೀಗೆ ಮಾತನಾಡುತ್ತೀರೋ? ಅದು ನಿಮ್ಮ ಸತಿ ದೇವಿಯ ಬಳಿ ಅರುಹಿಸೂ ಹೋಗಬಹುದು, ಇಲ್ಲಿಗೆ ಹೋಗಬಹುದು, ಕೆಲವು ಕಡೆ ಆಮಂತ್ರಣ
ಹೌದು ಅದು ನಿನಗೆ ಅನ್ವಯಿಸುತ್ತದೆ ಹೊರತು ನನಗಲ್ಲ. ಏಕೆ ಬಲ್ಲಯ್ಯ? ಆ ದಕ್ಷಿಣ ಮನೆ ನನಗಾತ ಗುರುವೂ ಅಲ್ಲ, ನೀವೇ ಜಗದ್ಗುರು, ನಾನಾತನ ಶಿಷ್ಯನೂ ಅಲ್ಲ. ಹೌದು, ನನಗದು ದೇವಸ್ಥಾನವೂ ಅಲ್ಲ, ನೀವೇ ಜಗದೀಶ, ನನಗಾತ ತಂದೆಯೂ ಅಲ್ಲ ತಾಯಿಯೂ ಅಲ್ಲ. ಅಲ್ಲ, ನೀವು ಅಭವ. ನನಗಾತ ಅರಸನೂ ಅಲ್ಲ, ನಾನಾತನ ಪ್ರಜೆಯೂ ಅಲ್ಲ. ಇಲ್ಲ, ನೀವೇ ಜಗದೊಡೆಯ, ಹಾಗಾಗಿ ನಾನು ಹೋಗುವ ಪ್ರಶ್ನೆಯೇ ಇಲ್ಲ. ಸ್ವಾಮಿ, ನೀವು ಹೇಳಿರೋದನ್ನ ನಾನು ಒಪ್ಪುತ್ತೇನೆ. ನನ್ನಯ್ಯ ನಿಮಗೆ ಕಾಂತನೂ ಅಲ್ಲ, ಅರಸನೂ ಅಲ್ಲ, ದೇವರೂ ಅಲ್ಲ. ಆದರೂ ಒಂದುಂಟು ಸ್ವಾಮಿ, ವೇದ ಪ್ರಣೀತವಾದಂತಹ ಭಕ್ತಿ ಪುರಸ್ಸರವಾದಂತಹ ಯಾಗಕ್ಕೆ ಭಕ್ತಾಭಿಷ್ಟ ಪ್ರದಾಯಕನಾಗಿ ತಾವು ತೆರಳಬೇಕಲ್ವೋ? ಅಲ್ಲ, ಈಗಾಗಲೇ ದೇವದೇವಿಯರ ದಿವ್ಯ ವಿಮಾನವನ್ನೇ ಹೋಗಿ ಆಗಿದೆಯಂತೆ. ಹೀಗಿರುವಾಗ ತಮಗೆ ಪ್ರತ್ಯೇಕ ಹೇಳಿಕೆ ಕೇಳಬೇಕೇ ಬೇಕು? ಸತಿಯೇ, ಬಂಧು ಬಾಂಧವರನ್ನೆಲ್ಲ ಇಲ್ಲಿಯೇ ಕರೆಸಿ ಇಲ್ಲಿಯೇ ಒಂದು ಸಂಭ್ರಮದ ಕೂಟವನ್ನು ಏರ್ಪಡಿಸೋಣ. ಹೇಗೆ ಸ್ವಾಮಿ? ನೀವು ಹೇಳುವುದೇನೋ ಸರಿ. ನನ್ನ ಅಕ್ಕ ತಂಗಿಯರನ್ನ, ನನ್ನ ತಾಯಿಯನ್ನ ಎಲ್ಲರನ್ನೂ ಇಲ್ಲಿಯೇ ಕರೆಯಿಸಿ ಒಂದು ಬಂಧುತ್ವದ ಸುಖವನ್ನ ಪಡೆಯೋಣ ಅಂತ ನೀವು ಹೇಳ್ತಾ ಇದ್ದೀರಿ. ಸಂಭ್ರಮದ ಕೂಟವನ್ನ ಇಲ್ಲಿಯೇ ಏರ್ಪಡಿಸೋಣ ಅಂತ. ಆದ್ರೆ ಸ್ವಾಮಿ, ಇದು ಹೇಗಾಗ್ತದೆ ಗೊತ್ತುಂಟು? ಹೇಗೆ? ತವರಿನಲ್ಲೊಂದು ಮದುವೆ ಕಾರ್ಯ ಇದೆ ಅಂತ ಆದ್ರೆ ಒಬ್ಬ ಅದಕ್ಕೆ ಹೋಗುವುದಕ್ಕೆ ಔದಾಸ್ಯವನ್ನ ತೋರಿ ಮದುಮಕ್ಕಳನ್ನ ಇಲ್ಲಿಯೇ ಕರೆಯಿಸಿ ಚಂದದ ಊಟ ಹಾಕುವ ಅಂತ ಹೇಳಿದಾಗ, ಅಲ್ಲ, ಮದುಮಕ್ಕಳನ್ನ ನೋಡುವ ಹವಣಿಕೆ ಇದ್ದವನಿಗೆ ಅದು ಸಾಕಾದೀತು. ಆದರೆ ಮದುವೆಯ ಸಂಭ್ರಮ ಉಂಟಲ್ಲ, ಆ ಸಂಭ್ರಮವನ್ನ ಕಾಣುವಂತಹ ಮನಸ್ಸಿದ್ದವನಿಗೆ ಅದು ಸಾಕಾದೀತು. ಸ್ವಾಮಿ ಸ್ವಾಮಿ, ನೀವು ಈ ರೀತಿ ಅಂತ ಕ್ಷುಲ್ಲಕ ನವಗಳನ್ನೆಲ್ಲ ಹೇಳೋದು ಬೇಡ. ಸ್ವಾಮಿ, ನಿಮಗೆ ಒಂದು ಹೇಳು, ಸ್ತ್ರೀ ಆದವಳಿಗೆ ತನ್ನ ಪತಿಗ್ರಹದಲ್ಲಿ ಎಷ್ಟೇ ವೈಭವಗಳಿರಲಿ, ಆದರೂ ಆಕೆ ತಾಯಿಯ ಮನೆಗೆ ಹೋಗುವುದಕ್ಕೆ, ತಾಯಿಯ ಗೃಹದಲ್ಲಿ ಆಗುವಂತಹ ಕಾರ್ಯಕ್ಕೆ ಹೋಗುವುದಕ್ಕೆ ಬಯಸಿಯೇ ಬಯಸ್ತಾಳೆ. ಸ್ವಾಮಿ, ಇದು ಸ್ತ್ರೀ ಆದವಳಿಗೆ ತನ್ನ ತವರಿನ ಬಗ್ಗೆ ಇರುವಂತಹ ಆದರ ಗೌರವ. ಸ್ವಾಮಿ ಸ್ವಾಮಿ ಹೇಳಿ, ಸ್ವಾಮಿ ಹೇಳಿ, ನಾವು ಇಂದು ಹೋಗಿ ನಾಳೆ ಬರೋಣ. ಸ್ವಾಮಿ, ಇದು ಯಾಕೆ ನೀವು ಹೀಗೆ ಮಾತನಾಡ್ತಾ ಇದ್ದೀರಿ? ಅಲ್ಲ, ನಾನು ನನ್ನಯ್ಯನ ಬಗ್ಗೆ ಹೇಳಿದಾಗಲೂ ಏನೋ ಒಂದು ರೀತಿಯ ಅಸಡ್ಡೆ, ಆ ಯಾಗದ ವೈಭವದ ಬಗ್ಗೆ ನಾನಿಷ್ಟು ಸಂತೋಷದಿಂದ ಹೇಳಿದಾಗಲೂ ಏನೋ ಒಂದು ರೀತಿಯ ತಾತ್ಸಾರ. ಯಾಕೆ ಸ್ವಾಮಿ? ನೀವೆಲ್ಲ ವಿಷಯಗಳನ್ನು, ನನ್ನ ಮನದಿಂಗಿತವನ್ನು ಮೊದಲೇ ಅರಿತು ಎಲ್ಲವನ್ನು ಪೂರೈಸ್ತಾ ಇದ್ದಂತವ್ರು. ಇವತ್ತು ಯಾಕೆ ಮಾತಾಡ್ತಾ ಇದ್ದೀರಿ ಸ್ವಾಮಿ? ಏನಾಯ್ತು? ನನ್ನ ಬಳಿ ಹೇಳಬಾರದೆ ಏನಾಯ್ತು? ನಾನು ಬಾರದೇ ಇರುವುದಕ್ಕೆ ಒಂದು ಬಲವಾದ ಕಾರಣ ಉಂಟು. ಆ ಒಂದು ದಿವಸ ಒಂದು Yeah.
ದಿವಸ ಹಿಂದೆ ದೇವತೆಗಳೆಲ್ಲ ಸೇರಿ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಜ್ಞಾನಸತ್ರ ಧರ್ಮಸತ್ರವನ್ನು ನಡೆಸಿದ್ದರು. ಹೌದು, ಅಲ್ಲಿ ನನ್ನನ್ನು ಅಧ್ಯಕ್ಷನನ್ನಾಗಿ ಕರೆದಿದ್ದರು. ಹೌದು, ನೀವೇ ಅಧ್ಯಕ್ಷರಾಗಿದ್ದೀರಿ. ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಏರಿ ಕುಳಿತಿರುವಂತಹ ಸಂದರ್ಭದಲ್ಲಿ ನಿನ್ನ ಅಪ್ಪ ಅಂದರೆ ಆ ದಕ್ಷ ಅಲ್ಲಿ ಧೂಮಕೇತುವಿನಂತೆ ಬಂದ. ಇದೇನಿದು ಧೂಮಕೇತು ಎಂದನ್ನ ಸಂಬೋಧಿಸ್ತಾ ಇದ್ದಾರೆ. ಧೂಮಕೇತುವಿನ ದರ್ಶನ ಎಂದರೆ ಅನಿಷ್ಟದ ಸಂಕೇತ. ಅಲ್ಲಿ ಹಾಗೇ ಆಯಿತು. ಎಲ್ಲರೂ ಎದ್ದು ನಿಂತು ಭಯದಿಂದ ಆತನನ್ನ ಗೌರವಿಸಿದರು. ನನ್ನಯ್ಯ ಬರುವ ಟಿವಿಯೇ ಹಾಗೆ. ಆದರೆ ಪೀಠದ ಮರ್ಯಾದೆ ಕಳೆಯಬಾರದೆಂದು ನಾನು ಎದ್ದು ಆತನನ್ನು ಮಾತನಾಡಿಸಲಿಲ್ಲ, ಗೌರವಿಸಲಿಲ್ಲ ಎಂದು ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈದು ನಿಂದಿಸಿದ. ಶಿವ ಶಿವ, ಅಷ್ಟೇ ಅಲ್ಲ, ನಿನ್ನನ್ನು ವಿವಾಹ ಮಾಡಿಕೊಟ್ಟಿದ್ದು ಕೋಡಗನ ಕೈಗೆ ಮಾಲೆ ಕೊಟ್ಟಂತಾಯಿತೆಂದೆಲ್ಲ ನನ್ನನ್ನು ನಿಂದಿಸಿ ಜರೆದ. ಸ್ವಾಮಿ, ನನ್ನಯ್ಯ ಶೀಘ್ರ ಕೋಪಿ ಹೌದು, ಹಾಗಂತ ದೀರ್ಘ ದ್ವೇಷಿಗಳಲ್ಲ ಸ್ವಾಮಿ. ಇದು ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಡೆದಂತಹ ಘಟನೆ ಸ್ವಾಮಿ. ಈ ಯಾಗವನ್ನು ಅವ ಮಾಡುತ್ತಿರುವುದು ಯಾಕೆ ಗೊತ್ತು? ಅದೇ ದ್ವೇಷಕ್ಕಾಗಿ. ಬೇಡ ಎನ್ನುವ ವಚನವೇ ಬೇಡ. ಬೇಡ ಹೋ
ವಚನವನಾಡಿ ಕೆಡಿಸದಿರು ಬೇಡ ವಚನವನಾಡಿ ಕೆಡಿಸದಿರು ವಚನವನಾಡಿ ಕೆಡಿಸದಿರು ವಚನವನಾಡಿ ಕೆಡಿಸದಿರು ಎನ್ನುತ್ತಾಯ್ ಎಂಬ ಪತಿಯನ್ನು ಕಾಡಿದಳು ಬೇಡಿದಳು ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರೆಂಬ ಪತಿಯನ್ನು ಕಾಡಿದಳು ಬೇಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿಡುತ್ತ ಬೇಡ 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 ಹೋಗದಿರೆಂಬ ವಚನವನಾಡಿ ಕೆಡಿಸದಿರು 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 ಮಿಗೆ ಮಾತನಾಡದೆ
ಬಾಹ್ಯ ಪ್ರಾಪಂಚಿಕ ಮೋಹದ ಬಲೆಗೆ ಸಿಲುಕಿ ಈಕೆ ಅಂತರಂಗದ ಸತ್ಯವನ್ನು ತಿಳಿಯಲು ಅಸಮರ್ಥಳಾಗಿದ್ದಾಳೆ. ಹೇಳಿದರೆ ಕೇಳುವ ವ್ಯವಧಾನವನ್ನು ಅರ್ಥೈಸಿಕೊಳ್ಳುವ ಬುದ್ಧಿಯನ್ನು ಈಕೆ ಕಳೆದುಕೊಂಡಿದ್ದಾಳೆ. ಮಾನವ ಸಹಜವಾದ ತವರಿನ ವ್ಯಾಮೋಹಕ್ಕೆ ಈಕೆ ಒಳಗಾಗಿದ್ದಾಳೆ. ಬಲವಂತವಾಗಿ ಈಕೆಯನ್ನು ಇಲ್ಲೇ ಇಟ್ಟುಕೊಂಡೆ ಅಂತಾದರೆ ಉಳಿಯಲಾರಳು. ಕಳುಹಿಸಿಕೊಟ್ಟರೆ ತಿರುಗಿ ಬರುವ ಭರವಸೆಯೇ ಇಲ್ಲ. ಏನು ಮಾಡಲಿ? ಮುಖರಿಯಂ ಲಾಘವಕರಂ ಮೌನ ಉನ್ನತಿ ಕಾರಕಂ ಮುಖರಂ ನೂಪುರಂ ಪಾದೆ ಕಂಠೇಹಾರೋ ವಿರಾಜಿತ ಎಂಬ ಮಾತಿದೆಯಲ್ಲವೇ, ಬಹಳ ಮಾತನಾಡು ಗೌರವಕ್ಕೆ ಕಾರಣವಾಗುತ್ತದೆ. ಮೌನವು ಉನ್ನತಿಗೆ ಕಾರಣವಾಗಿದೆ. ಶಬ್ದ ಮಾಡುವ ಗೆಜ್ಜೆ ಕಾಲಲ್ಲಿ ಇದ್ದರೆ ಮೌನದಿಂದಿರುವ ಹಾರ ಕೊರಳನ್ನು ಶೋಭಿಸುತ್ತದೆ. ನೂರು ಮಾತುಗಳಿಂದ ಬಗೆಹರಿಸಲಾಗದಂತಹ ವಿಷಯವನ್ನ ಒಂದು ಮೌನದಿಂದ ಸಾಧಿಸಬಹುದು. ಅದಕ್ಕಾಗಿಯೇ ಅಲ್ಲವೇ ಹೇಳಿದ್ದು ಮೌನ ಬೆಳ್ಳಿ ಮಾತು ಬಂಗಾರ ಅಂತ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಹೇಗಿದ್ದರೂ ನಾನು ಸಾಣುವೆ, ಮಾತಿನಲ್ಲಿಯೂ ಕೃತಿಯಲ್ಲಿಯೂ ಸಾಣುವಾಗಿ ಇವಳಲ್ಲಿ ಮೌನವಾಗಿರುತ್ತೇನೆ, ಮೌನವಾಗಿರುತ್ತೇನೆ. ಸ್ವಾಮಿ ಅರ್ಥವಾಯ್ತು. ತಾವು ಸಾಣು, ಸಾಣುವಾಗಿಯೇ ಕುಳಿತಿದ್ದೀರಿ. ತಮ್ಮ ಮಾತು ಕುಳಿತ ಭಂಗಿ ಎಲ್ಲವೂ ಅಚಲವಾಗಿದೆ. ಆದರೆ ನನ್ನ ಮನಸ್ಸು ಮಾತ್ರ ಇಲ್ಲಿ ನಿಲ್ಲುತ್ತಿಲ್ಲವಲ್ಲ ಸ್ವಾಮಿ, ಇಲ್ಲಿ ನಿಲ್ಲುತ್ತಿಲ್ಲ. ನಿಲ್ಲದು ಮನವಲ್ಲಿ Thank you.
ಸ್ವಾಮಿ, ತಾವು ಅಂತರ್ಮುಖಿಗಳಾಗಿ ಕುಳಿತಾಗ ನಾನು ಅಂತರ್ಮುಖಿಯಾಗಿ ಯೋಚಿಸಿದೆ, ಚಿಂತಿಸಿದೆ. ನೀವು ಹೇಳಿರುವುದು ಸರಿ, ಆಮಂತ್ರಣ ಬರದೆ ನೀವು ಹೋಗಕೂಡದು. ಆದರೆ ದಕ್ಷನ ಮಗಳಾಗಿ ನನ್ನ ಮನಸ್ಸು ಮಾತ್ರ ನಿಲ್ಲುತ್ತಿಲ್ಲವಲ್ಲ ಸ್ವಾಮಿ, ನಿಲ್ಲುತ್ತಿಲ್ಲ. ನಿಲ್ಲದು ಮರವಲ್ಲಿ ಹೋಗದೆ ಪ್ರಾಣಕಾಂತ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಚೇತನಗಳಲ್ಲಿ ನಿಮ್ಮನ್ನೇ ಸೇವಿಸಿದವಳು ಈ ಗೌರಿ. ಒಂದು ವಸ್ತುವನ್ನು ನೋಡಿದಾಗ ಅದು ಬೇಕು ಎನ್ನಿಸುವುದು ಮನಸ್ಸಿನಿಂದ ತಾನೆ. ಆ ಮನಸ್ಸೇ ಇಂದು ಯಾಗಕ್ಕೆ ಹೋಗು ಗೌರಿ, ಹೋಗು ಗೌರಿ ಎಂದು ಪ್ರಚೋದಿಸುತ್ತಾ ಉಂಟು ಸ್ವಾಮಿ, ಪ್ರಚೋದಿಸುತ್ತಾ ಉಂಟು. ನಾನಾದ್ರೂ ಏನು ಮಾಡಿ, ನಾನು ಬಹಳಷ್ಟು ಪ್ರಯತ್ನಿಸಿದೆ. ನನ್ನ ಪ್ರಾಣಕ್ಕೆ ವಲ್ಲಭನೆನಿಸಿದಂತಹ ನಿಮ್ಮ ಪಂಚಾಕ್ಷರಿ ಮಂತ್ರವನ್ನ ಹೇಳಿ ಏಕಾಗ್ರತೆ ಪಡೆಯೋಣ ಎಂದು ಬಹಳಷ್ಟು ಪ್ರಯತ್ನಿಸಿದೆ ಸ್ವಾಮಿ. ಆದ್ರೆ ಏನು ಮಾಡಿ, ಕಣ್ಣು ಮುಚ್ಚಿದರು, ಕಣ್ಣು ತೆರೆದರು ಅಲ್ಲಿಯ ಯಾಗದ ವೈಭವವೇ ಕಣ್ಣ ಮುಂದೆ ಬರ್ತಾ ಉಂಟು ಸ್ವಾಮಿ. ನನ್ನ ತಂದೆ ತಾಯಿಯರ ವಧನವೇ ಕಣ್ಣ ಮುಂದೆ ಕಾಣ್ತಾ ಉಂಟು ಸ್ವಾಮಿ. ನಿಮ್ಮ ಗಲ್ಲವನ್ನ ಹಿಡಿದು ಕೇಳ್ತಾ ಇದ್ದೇನೆ ಸ್ವಾಮಿ. ಮಾತನಾಡುವುದಿಲ್ಲವೇ, ನೋಡುವುದಿಲ್ಲವೇ, ನನ್ನ ಮಾತಿಗೆ ಧ್ವನಿಯಾಗಿದ್ದವರು ತಾವು. ಮಾತನಾಡಿ ಸ್ವಾಮಿ, ಮಾತನಾಡಿ. ನಿಮ್ಮ ಈ ವಿಯೋಗವೊಂದನ್ನುಳಿದು, ನಿಮ್ಮ ಈ ವಿರಹವೊಂದನ್ನು
ನೀವು ಉಳಿಯಬಹುದೇನು? ಯಾಕೆಂದ್ರೆ ತಾವು ಚಿದಾನಂದರು ಸ್ವರೂಪಿಗಳು, ಪದ್ಮಪತ್ರ ಮಿವಾಂಭಸ. ಹೇಗೆ ಕೆಸುವಿನ ಎಲೆಯ ಮೇಲೆ ಬಿದ್ದಂತಹ ನೀರು ಅದಕ್ಕೆ ಅಂಟಿಕೊಳ್ಳದೆ ಜಾರಿ ಹೋಗಬಲ್ಲದು, ಹಾಗೆ ಈ ಲೌಕಿಕವಾದಂತಹ ಬಂಧುತ್ವಕ್ಕೆ ತಾವು ಅಂಟಿಕೊಳ್ಳದೆ ಉಳಿಯಬಲ್ಲಿ. ಆದರೆ ನಾನು ನಿಮ್ಮನ್ನಗಲಿ ಅರಗಳಿಗೆ ಬದುಕುವುದಕ್ಕುಂಟೆ. ಅಸಾಧ್ಯ ಪ್ರಭೋ, ಅಸಾಧ್ಯ. ದೇಹವನ್ನಗಲಿ ಆತ್ಮವಿರಬಹುದೇನು? ಆದರೆ ಆ ದೇಹಕ್ಕೆ ಆತ್ಮವೇ ಚೇತನ ತಾನೆ. ಸ್ವಾಮಿ ಸ್ವಾಮಿ ಒಮ್ಮೆ ಮಾತನಾಡಿ, ಸ್ವಾಮಿ ಒಮ್ಮೆ ಮಾತನಾಡಿ. ಅರ್ಥವಾಯಿತು. ತಂತ್ರವು, ನಾಟಕವು, ಯಂತ್ರಾತ್ಮಕನಾದಂತಹ, ತಂತ್ರಾತ್ಮಕನಾದಂತಹ, ಮಂತ್ರಾತ್ಮಕನಾದಂತಹ ಪರಮಶಿವ ನಟರಾಜ ನಟನೆಗೆ ಮೊರೆ ಹೋದರೆ ಅದು ತಮ್ಮ ಲೋಕ ಕಲ್ಯಾಣದ ತಾಂಡವಕ್ಕೆ ಲಾಸ್ಯವಾಡುವ ಈ ಸತಿಯೊಡನೆ. ಸ್ವಾಮಿ ನೀವು ಏನೇ ಮಾಡಿದ್ರು, ಏನೇ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ನನ್ನ ಮನಸ್ಸಿಲ್ಲ ಪ್ರಭು, ನನ್ನ ಮನಸ್ಸಿಲ್ಲ. ಈಗಾಗಲೇ ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲವೂ ಕೂಡ ನನ್ನ ತವರಿಗೆ ಹೋಗಿ ಆಗಿದೆ ಸ್ವಾಮಿ. ನನ್ನ ಶರೀರ ಮಾತ್ರ ಇಲ್ಲಿ ಉಂಟು ಸ್ವಾಮಿ. ಒಮ್ಮೆ ಇತ್ತ ನೋಡಿ, ಒಮ್ಮೆ ಮಾತನಾಡಿ ಸ್ವಾಮಿ, ಒಮ್ಮೆ ನನ್ನನ್ನು ಆಶೀರ್ವದಿಸಿ ಕಳುಹಿಸಿ ಕೊಡಿ ಸ್ವಾಮಿ. ಹಲವು ಪರಿಯಲ್ಲಿ ಕಾಂತಿ ಪರಿಯಲಿ ಕಾಂತಿ ಜಗಾದೊಳಗೆ ಕರುಣವ ತೋರದೆ ಸೂಕ್ಷ್ಮ ಶರೀರಿಗಳಾಗಿ ಜಗಾದೊಳಗೆ ಕರುಣವ ತೋರಿ ಕಾಣ್ತೇನೆ ಚಿಂತವಾಗಿ ಪದಿಯ ಪ್ರೇಮ ಒಂದೆಡೆಗೆ ತವರಿನ ಸೆಳೆತ ಇವೆರಡರ ಮಧ್ಯೆ ನನ್ನ ಮನಸ್ಸು ಸಿಲುಕಿ ಉಯ್ಯಾಲೆಯನ್ನಾಗಿ ನನ್ನ ಸೀಮಿತವನ್ನೇ ಕಳೆದುಕೊಂಡಿದೆ ಸ್ವಾಮಿ, ಕಳೆದುಕೊಂಡಿದೆ. ಇದು ನಿಮ್ಮ ಸತಿ, ನಿಮ್ಮ ನಿಲಯವನ್ನು ಸ್ವಾಮಿ ಹೊರಗೊಂಡ ಅಂಗನಿ ಬಂದು ಸ್ವಾಮಿ ಒಮ್ಮೆ ಹೋಗಿ ಆಶೀರ್ವದಿಸಿ ಸ್ವಾಮಿ. ಹೊರಗೊಂಡ ಅಂಗನಿ ಹೊರಟೆ ಹೊರಟೇ ಬಿಟ್ಟೆ ಹೊರಗೊಂಡ ಅಂಗನಿ ಗೋಚರ್ಯೋ ಗೋಚರ್ಯೋ ಸಗಲ ಕುಲಿತ
ಲೋಕವೇ ನನ್ನನ್ನು ಭುವನ ಸ್ತೋಮ ಬಂದಿತೆ ಎಂದು ವಂದಿಸಿ ನಮಸ್ಕರಿಸಿ ಕೊಂಡಾಡಿದರು. ನಾನು ವಂದಿಸುವುದು ನಮಸ್ಕರಿಸುವುದು, ನನಗೆ ಜನ್ಮವಿತ್ತಂತಹ ನನ್ನ ಜನ್ಮದಾತನಾದಂತಹ ನನ್ನ ಜನಕನಾದಂತಹ ನನ್ನ ಪಿತನಾದಂತಹ ನನ್ನ ಅಯ್ಯನಾದಂತಹ ದಕ್ಷ ಪ್ರಜಾಪತಿಗಳವೇ. ಇದು ಅಪ್ಪ, ಯಾರಿಗೆ ಬೇಕು ನಿನ್ನ ನಮಸ್ಕಾರ? ನನ್ನಯ್ಯ ಯಾಗದ ಬಿಸಿಗೆ ಕೋಪಿತಗೊಂಡರೆ ಅಥವಾ ಯಾಗದ ಹೊಗೆಗೆ ಕಣ್ಣು ಮಂಜಾಗಿ ನಾನು ಕಾಣಿಸಲಿಲ್ಲದೆ ನನ್ನಮ್ಮ ಇದ್ದಾರಲ್ಲ ಅವರೆಲ್ಲ ಬಂದಿದ್ದೇನೆ. ಅಮ್ಮ ಬೇಡ ಬೇಡ, ಹೋಗಾಚೆ ನನ್ನಮ್ಮನು ಕೂಡ ನನ್ನಯ್ಯನ ಆಚೆಗೆ ಅನುವರ್ತಿಗಳಾಗಿ ನಡೆದುಕೊಳ್ತಾ ಇದ್ದಾರೆ. ನನ್ನ ಸಹೋದರಿಯರಾದಂತಹ ಸ್ವಾಹಾದೇವಿ ಸ್ವತಾದೇವಿ ಇದ್ದಾರಲ್ಲ ಅವರನ್ನ ಮಾತನಾಡುತ್ತೇನೆ. ಎಲ್ಲರೂ ಕೂಡ ನನ್ನಯ್ಯನ ಆಜ್ಞೆಗೆ ಅನುವರ್ತಿಗಳಂತೆ ನಡೆದುಕೊಳ್ತಾ ಇದ್ದಾರೆ. ಏನಾಗ್ತಾ ಇದೆ? ಏನೇ ಈಗ ನಾನು ಇದನ್ನೆಲ್ಲ ವೀಕ್ಷಿಸುತ್ತಾ ಕೂಳುವುದಲ್ಲ, ಯೋಚಿಸುತ್ತಾ ಕೂತರೆ ನಾನು ಬಂದಿರುವಂತಹ ಉದ್ದೇಶವನ್ನೇ ಮರೆಯುತ್ತೇನೆ. ನಾನು ಬಂದಿರುವುದು ಯಾಗದ ಸೊಬಗನ್ನ ವೀಕ್ಷಿಸುವುದಕ್ಕಲ್ವೇ, ಯಾಗದ ಸೊಬಗನ್ನ ಕಣ್ತುಂಬಿಕೊಳ್ತೇನಂತೆ. ನನಗೆ ನೂತನವಾದ ಮಂತ್ರದ್ಯೂ ತಂತ್ರದ್ಯೂ ಮರೆದು ಯಜ್ಞಶಾಲೆ 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 ಯಾಗದ ಸೊಬಗ ನೀಕ್ಷಿಸುತ್ತ ಆ ದೇವಿ ಯಾಗದ ಸೊಬಗ ನೀಕ್ಷಿಸುತ್ತ ಲಾ ದೇವಿ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ ಯಾಗದ ಸೊಬಗ ನೀಕ್ಷಿಸುತ್ತ ಜಗನ್ಮಾತೆ ವಾಯುವೇ ಸ್ವಾಹ ವಾಯುವೇ ಇದಂ ನಮಃ ವರುಣಾಯ ಸ್ವಾಹ ವರುಣಾಯ ಇದಂ ನಮಃ ಯಾಗದ ಸೊಬಗ ನೀಕ್ಷಿಸುತ್ತ ಲಾ ಜಗನ್ಮಾತೆ ಕುಬೇರಾಯ ಸ್ವಾಹ ಕುಬೇರಾಯ ಇದಂ ನಮಃ ನಿರುತಿಯೇ ಸ್ವಾಹ ನಿರುತಿಯೇ ಇದಂ ನಮಃ ತನಗಿ ಗತಿಯಾಯ್ತನು ಹೊರಳಿದಳು ಸಭೆಯೊಳಗೆ ಎತ್ತಕ್ಕೆ ಬಂದನು ನಾನು ಮಾಡುವ
ಮುದ್ದಿನ ಮಗಳು ನೀನು ಯಾವಾಗ ಶಿವಸತಿ ಎನಿಸಿಕೊಂಡೆಯೋ
ಆವಾಗಲೇ ಅವರ ಭಾವ ಬದಲಾಯಿತು. ಇಷ್ಟಾಗಿಯೂ ಅನ್ಯರ ಯೋಗ್ಯತೆಯನ್ನರಿಯದಂತಹ ಪಾರಮಾರ್ಥಿಕ ದೃಷ್ಟಿಹೀನರ ಮನೆಗೆ ಹೋಗಬಾರದು. ನಮಗೆ ಆಹ್ವಾನವೂ ಇಲ್ಲ. ಬೇಡ, ಹೋಗದಿರು, ದುಷ್ಟಕ್ರತು ಕೆಡುಕಾಗ್ತದೆ ಎಂದು ಪರಿಪರಿಯಾಗಿ ಹೇಳಿದರು. ಆದರೆ ನಾನು ಪಿತೃಗ್ರಹದ ವ್ಯಾಮೋಹದಿಂದ ನನ್ನವರಲ್ಲಿ ವಾದ ಮಾಡಿ ಹಠ ಮಾಡಿ ಅವರ ಮಾತನ್ನು ಮೀರಿ ಇಲ್ಲಿಗೆ ಬಂದೆ. ಯಾವ ಶಿವಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆದು ಬಂದೆನು ಅದಕ್ಕೆ ತಕ್ಕುದಾದ ಫಲವನ್ನು ನಾನಿಂದು ಉಣ್ಣುತ್ತಿದ್ದೇನೆ. ಸತಿಯಾದವಳಿಗೆ, ಪತಿಯ ಅರ್ಧಾಂಗಿ ಆದವಳಿಗೆ ಪತಿಯ ಮಾನ ಅವಮಾನ ಔನ್ನತ್ಯ ಅಧಃಪತನ ಎಲ್ಲವೂ ಕೂಡ ಅವನದ್ದು ಒಂದೇ ಆಗಿರದೆ ಅದಕ್ಕೆ ಅವಳೂ ಕೂಡ ಭಾಗಿದಾರಳು. ಹೀಗಿರುವಾಗ ನಾನು ನನ್ನವರ ಮಾತನ್ನು ಮೀರಿ ಬಂದೆ. ಯಾರು ಕೂಡ ಪತಿಯ ಮಾತನ್ನು ಉಲ್ಲಂಘಿಸಬಾರದು. ಉಲ್ಲಂಘಿಸಿದ್ದೇ ಆದರೆ ಈ ದಾಕ್ಷಾಯಿಣಿಗೆ ಬಂದ ಸ್ಥಿತಿಯೇ ಬಂದೊದಗುವುದು. ಇದು ಲೋಕಕ್ಕೊಂದು ನೀತಿ ಪಾಠ, ಇಡೀ ಸ್ತ್ರೀಕುಲಕ್ಕೊಂದು ನೀತಿ ಪಾಠ. ಪತಿಯಲ್ಲಿ ಹಠ ಮಾಡಿ ವಾದ ಮಾಡಿ ಪತಿಯ ಮಾತನ್ನು ಮೀರಿ ಬಂದೆ. ಇಲ್ಲಿ ಅವಮಾನ, ನನ್ನವರಿಗೆ ತಿರಸ್ಕಾರ, ಇಂತಹ ದುಷ್ಟ ಕ್ರತುವನ್ನು ಕಂಡಂತಹ ಕಣ್ಗಳಿಂದ ಮರಳಿ ಕಾಂತರ ಕಾಣಲಾರೆ. ಈತ ದುಷ್ಟ ಸಂಕಲ್ಪದಿಂದ ಆದಂತಹ ಈ ಶರೀರದಿಂದ ಮರಳಿ ಕಾಂತನ ಸೇರಲಾರೆ. ಹಾಗಿದ್ರೆ ನಾನೇನು ಮಾಡಿ, ನಾನೀಗ ಏನು ಮಾಡಲಿ? ನನಗೀಗ ಇರುವುದೊಂದೇ ಮಾರ್ಗ, ದೇಹ ತ್ಯಾಗವ. ಭೃಗು ಮುನೀಶ್ವರ ನಕ್ಕದ, ಭೃಗು ಮುನೀಶ್ವರ ಮೆಕ್ಕಲಗೆ ಕಲ್ಸಂದ್ರೆ ಮಾಡಿದ ಮಿಕ್ಕ ಮುನಿಗಳು ಸುರಗಳು ಕಿರಣಗೆಯ ಸೂತರು. ಉತ್ತಿದವು ಕಿಡಿ ಕಂಗಳಲ್ಲಿ ಪ್ರಳಯಾರ್ಕ ರುದ್ರನ ತೆರದಿ ರೋಷದಿಂದಲೇ ಉಳಿದ ಅಭುಜಾಕ್ಷ ಮಾಡುತ್ತಿರುವಂತಹ ಯಾಗದ ಉದ್ದೇಶವನ್ನರಿಯದೆ
ಇಂತಹ ಪುಣ್ಯ ಕಾರ್ಯಕ್ಕೆ ತೊಡಗಿದೆಯ. ಅರ್ಥ ತಿಳಿಯದೆ ಮಾಡುವಂತಹ ಕರ್ಮ ನಮಗೆ ಸದ್ಗತಿಯ ಬದಲು ದುರ್ಗತಿಯನ್ನೇ ನೀಡುವುದು ಎನ್ನುವಂತಹ ಸಾಮಾನ್ಯ ಜ್ಞಾನವು ತಿಳಿಯದಾದೆಯ. ಮನೋವೈಕಲ್ಯದಿಂದ ದ್ವೇಷಗ್ರಸ್ತನಾಗಿ ಪರಶಿವನ ಮೇಲೆ ದ್ವೇಷ ತಾಳಿದೆಯ. ನಿನಗಿದು ಕೆಡುವ ಕಾಲ, ಕೇಡು ಕಾಲ. ಇಷ್ಟೆಲ್ಲ ಹೇಳುವ ನಿನ್ನ ಪತಿ ಯಾವುದರಲ್ಲಿ ಶ್ರೇಷ್ಠ? ಯಾಕೆ ಶ್ರೇಷ್ಠ? ಏನೆಂದು ತಿಳಿದೆಯೋ? ಸಂಕಲ್ಪದಿಂದ ಆದಂತಹ
ಈ ದಾಕ್ಷಾಯಿಣಿ ಎನ್ನುವಂತಹ ಶರೀರ ಪರಶಿವನನ್ನು ಸೇರುವುದಿಲ್ಲ, ಸೇರಕೂಡದು. ನಿನ್ನಂಥವರನ್ನು ಶಿಕ್ಷಿಸುವುದಕ್ಕಾಗಿ ಪಿನಾಕ ನಾಮದ ಧನಸ್ಸನ್ನು ಹೊಂದಿರುವಂತಹ ಪಿನಾಕೆಯ ಅರ್ಧ ಶರೀರ ನಾನು ಹೌದು ಅಂತಾದ್ರೆ ಈ ಲೋಕ ನನ್ನನ್ನು ಅವರ ಹೆಸರಿನಿಂದ ಗುರುತಿಸುವುದೇ ಹೊರತು ನಿನ್ನಿಂದ ಆದಂತಹ ಈ ಅಪತ್ಯಕವಾದಂತಹ ಶರೀರದಿಂದಲ್ಲವೋ. ಯಾಕೆ ಬಲ್ಲೆ? ಎಲ್ಲವೋ ದಕ್ಷ, ನಿನ್ನಿಂದಾದಂತಹ ಈ ಶರೀರವನ್ನು ನಿನ್ನದೇ ಆದಂತಹ ಈ ಯಾಗ ಶಾಲೆಯಲ್ಲಿ, ನಿನ್ನದೇ ಆದಂತಹ ಈ ಯಾಗ ಮಂಟಪದಲ್ಲಿ, ನಿನ್ನದೇ ಆದಂತಹ ಈ ಯಾಗ ಕುಂಡದಲ್ಲಿ ಸುಡುತ್ತೇನೆ. ನನ್ನ ಅಪ್ಪಣೆ ಇಲ್ಲದೆ ಈ ಅಗ್ನಿ ಕೂಡ ನಿನ್ನನ್ನು ಸುಡಲಾರದು. ಎಲ್ಲಾ ನಿನ್ನ ಎಂಜಲನ್ನು ತಿಂದಂತಹ ಅಗ್ನಿ ನನ್ನ ಉಗುರನ್ನು ಸ್ಪರ್ಶಿಸಲಾರ. ನಿನ್ನಿಂದಾದಂತಹ ಶರೀರವೇ ಬೇಡ ಎನ್ನುತ್ತಿರುವಾಗ ನಿನ್ನ ಅಗ್ನಿಯ ಹಂಗ್ಯಾಕೋ? ನನಗೆ ನನ್ನ ಪತಿ ಪರಶಿವನ ದಯ ಉಂಟು. ಕಾಯ ವಾಚ ಮನಸ ತ್ರಿಕರ್ಣ ಪೂರ್ವಕವಾಗಿ ನಾನು ನನ್ನವರನ್ನು ಸೇರಿದ್ದು ಹೌದು ಅಂತಾದ್ರೆ ಅವರಲ್ಲಿರುವಂತಹ ಅಗ್ನಿ ನನ್ನೊಳಗೂ ಕೂಡ ಉಂಟು. ನೋಡುವೆಯೋ ನೋಡುವೆಯೋ? ನವ ಚೈತನ್ಯಗಳಿಂದ ಕಾಲ ಕಾಲಾಂತರದಲ್ಲಾದರೂ ಈ ಶರೀರ ಪರಶಿವನನ್ನು ಸೇರಿಕೊಳ್ಳಲಿ ಎಂದು ಪರಶಿವನ ಪಾದವನ್ನು ಸ್ಮರಿಸುತ್ತ ಇದೋ ಪೂರ್ವಾಭಿಮುಖವಾಗಿ ಕುಳಿತಿದ್ದೇನೆ. ಧರಿಸಿ ಪ್ರಾಣಗಳನ್ನು ಪಾವಕನ ಮುನಿಜಾಂಗನ ಧರಿಸಿ ಆತ್ಮದಲ್ಲಿ ಯೋಗ ಅನಲಗ ಹುಟ್ಟಿಕೊಟ್ಟಳು. ಯಾರು ಹೆದರಬೇಕಾಗಿದ್ದಿಲ್ಲ, ಯಾರು ಚಿಂತಿಸಬೇಕಾಗಿದ್ದಿಲ್ಲ. ಅವಳು ಸೇರಿದ ಮನೆಯು ಸ್ಮಶಾನವೇ ಆಗಿತ್ತು, ಈಗ ಹುಟ್ಟಿದ ಮನೆಯನ್ನು ಸ್ಮಶಾನ ಮಾಡೇ ಹೋದಳು. ಅದಕ್ಕಾಗಿ ಪ್ರಾಯಶ್ಚಿತ ಹೋಮವನ್ನು ಮಾಡಿಕೊಂಡು ಯಾಗವನ್ನು ಮುಂದುವರಿಸೋಣ.